ಸಂಪುಟ ವಿಸ್ತರಣೆನ ಅಥವಾ ಸಂಪುಟ ಪುನರ್ರಚನಾ ಆಕಾಂಕ್ಷಿಗಳ ಲಾಭಿಯ ಬೆನ್ನಲ್ಲೇ ಈಗ ಸಿ ಎಂ ಪಟ್ಟಿ ಒಂದು ಸಿದ್ಧ ಮಾಡಿಕೊಂಡಿದ್ದಾರೆ ರಹಸ್ಯವಾಗಿ ತಾವೇ ಒಂದು ಪಟ್ಟಿಗೆ ಫೈನಲ್ ಟಚ್ ಅನ್ನ ಈಗ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರಂತೆ ಸೋಮವಾರ ದೆಹಲಿ ಭೇಟಿ ವೇಳೆ ವರಿಷ್ಠರಿಗೆ ಈ ಪಟ್ಟಿಯನ್ನು ಸಲ್ಲಿಕೆ ಮಾಡ್ತಾರಂತೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ರೆ ವಿಸ್ತರಣೆ ಅಥವಾ ಪುನರ್ರಚನೆ ಯಾವುದಾದ್ರೂ ಒಂದು ಆಗತ್ತೆ ಅನ್ನುವಂಥದ್ದು ಯಾವ ಪ್ರಮಾಣದಲ್ಲಿ ಆಗತ್ತೆ ಗೊತ್ತಿಲ್ಲ ಆಗತ್ತಾ ಇಲ್ವಾ ಅನ್ನೋದೇ ಮೊದಲನೇದಾಗಿ ಆಗುವಂಥದ್ದಾದರೆ ಎಷ್ಟರ ಮಟ್ಟಿಗೆ ಆಗತ್ತೆ ಎಷ್ಟು ಮಂತ್ರಿ ಬದಲಾವಣೆ ಮಾಡಿ ಆಗತ್ತ ಗೊತ್ತಿಲ್ಲ ಸೊ ಹಾಗಿದ್ದಾಗ ಗ್ರೀನ್ ಸಿಗ್ನಲ್ ಅನ್ನ ಕೊಡುವಂತಹ ಪರಿಸ್ಥಿತಿಯಲ್ಲಿ ಈಗ ಹೈಕಮಾಂಡ್ ಇದೆಯಾ ಅನ್ನುವಂಥದ್ದು ಮಗದೊಂದು ರೀತಿಯಾದಂತ ಪ್ರಶ್ನೆ ಸೊ ಹಾಗಿದ್ದಾಗ ಯಾರೆಲ್ಲ ಆಗ್ತಾರೆ ಮಂತ್ರಿ ಮಂತ್ರಿಗಳಾಗುವಂತಹ ಪಟ್ಟಿ ಏನ್ ಮುಖ್ಯಮಂತ್ರಿಗಳು ಸಿದ್ಧ ಮಾಡಿದ್ದಾರೆ ಆ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರುಗಳಿದ್ದಾವೆ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂಥದ್ದು ಯಾವುದು ನಿರೀಕ್ಷೆಯಲ್ಲಿರುವಂಥವ್ರು ಯಾರು ಸಿ ಲಿಸ್ಟ್ ಹೀಗಿದೆ ಇವರೇನ ಹಾಗಿದ್ದಾಗ ಸಚಿವ ಆಕಾಂಕ್ಷಿಗಳು ಅಂತ ಅಂದರೆ ಪಿ ರಾಜೀವ್ ಕುಡ್ಚಿ ಶಾಸಕರು ಒಬ್ಬ ಯಂಗ್ ಫೇಸನ್ನು ತರುವಂಥ ಯೋಚನೆ ಲೀಡರ್ಸ್ಗಳನ್ನು ಬೆಳೆಸ್ಕೊಳ್ಬೇಕು ಅಂತ ಅಗೇನ್ ಬಿ ವೈ ವಿಜೇಂದ್ರ ಅವರು ಬಿಜೆಪಿ ಉಪಾಧ್ಯಕ್ಷರು ಯಡಿಯೂರಪ್ಪನವ್ರನ್ನ ಬದಲಾಗಿ ಬಿಡದ ನಂತರ ಒಂದು ಆರು ಒಂದು ವರ್ಷದ ಒಳಗಡೆ ಅವ್ರಿಗೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರಂತೆ ಹಾಗಾಗಿ ಅವ್ರನ್ನ ಮಾಡಬಹುದು ಅನ್ನುವಂಥ ಚರ್ಚೆ ಇನ್ನು ರಾಜು ಗೌಡ ಸುರ್ಪುರು ಶಾಸಕರು ಇವರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು ಏನು ಪೂರ್ಣಿಮಾ ಶ್ರೀನಿವಾಸ್ ಹಿರಿಯೂರು ಶಾಸಕಿ ಕಳೆದ ಬಾರಿ ಹೆಸರು ಬಂತು ಮತ್ತೆ ವಾಪಸ್ ಆಗಿ ಹೊರಟೋಯ್ತು ಅದೇ ರೀತಿಯಾಗಿ ರೂಪಾಲಿ ನಾಯಕ್ ಅವರದ್ದು ಕೂಡ ಕಾರವಾರ ಶಾಸಕಿ ಇವರ ಹೆಸರು ಭಾಳ ಕೇಳಿ ಬಂದಿತ್ತು ಕೊನೆಯ ಘಳಿಗೆಯಲ್ಲಿ ಬದಲಾವಣೆ ಅದು ಯಾಕೆ ಬದಲಾವಣೆ ಆಯಿತು ಏನು ಗೊತ್ತಾಗಲಿಲ್ಲ ಎಂ ಬಿ ಅವರು ಮೂಡಿಗೆರೆ ಶಾಸಕರು ಆಕಾಂಕ್ಷಿಗಳು ತುಂಬ ಜನ ಇದ್ದಾರೆ ಆದರೆ ಆಗುವಂಥವ್ರು ಯಾರು ಸಿ ಎಂ ಲಿಸ್ಟ್ ಇದೆಯಾ ಅನ್ನುವಂಥದ್ದು ತಿಪ್ಪಾರೆಡ್ಡಿ ಚಿತ್ರದುರ್ಗ ಶಾಸಕರು ತುಂಬ ಸೀನಿಯರ್ ಲೀಡರ್ ನಾನು ನನಗೆ ಕೊಡಬೇಕು ಅನ್ನುವಂಥ ಬೇಡಿಕೆ ಅವ್ರದ್ದು ಹಲವು ದಿನಗಳಿಂದಲಿದೆ ಬಸವನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಶಾಸಕರು ನೇರವಾಗಿ ಮಾತನಾಡುವಂಥವ್ರು ಈಗ ಮಂತ್ರಿ ಕೊಡ್ತಾರಾ ಕೊಡಲ್ವ ಅವ್ರು ಮಾತಾದ್ರೆ ನಿಲ್ಸೋಕ್ಕಾದರೂ ಕೊಡ್ತಾರ ಗೊತ್ತಿಲ್ಲ ಅಥವಾ ಹೀಗೆ ಮಾತಾಡ್ತಾ ಇರಿ ಅಂತ ಹೇಳಿ ಬಿಡ್ತಾರಾ ಏನೋ ಗೊತ್ತಿಲ್ಲ ಅರವಿಂದ್ ಬೆಲ್ಲದ್ ಸಿ ಎಂ ಸ್ಥಾನದ ಆಕಾಂಕ್ಷಿಗಳಾಗಿದ್ದರೂ ರೇಸ್ನಲ್ಲೂ ಕೂಡ ಇದ್ದರು ಚರ್ಚೆಗೂ ಬಂದಿತ್ತು ಧಾರವಾಡ ಶಾಸಕರು ಈಗ ಅವರು ಮಂತ್ರಿ ಸ್ಥಾನಕ್ಕೆ ಬರುವಂಥವ್ರು ರೇಣುಕಾಚಾರ್ಯ ಹೊನ್ನಾಳಿ ಶಾಸಕರು ಓಪನ್ ಅಪ್ಪ ಕೇಳಿದ್ರಿ ಕೇಳೋದ್ರಲ್ಲಿ ತಪ್ಪೇನಿದೆ ರೀ ನಾವೇನು ಸನ್ಯಾಸಿನ ತಪ್ಪಿದೇನಿದೆ ಕೇಳ್ತೀನಿ ನಾನೇನು ಬೇರೆ ಏನಾದರೂ ಹೇಳ್ತಾ ಇದ್ದೀನ ಇನ್ನು ಸಿ ಪಿ ಯೋಗೇಶ್ವರ್ ಎಮ್ ಎಲ್ ಸಿ ಅವ್ರ ಲೆಕ್ಕಾಚಾರಗಳು ಬೇರೆ ಇದೆ ಆ ಭಾಗದಲ್ಲೆಲ್ಲ ರಾಮನಗರ ಚನ್ನಪಟ್ಟಣ ಭಾಗದಲ್ಲೆಲ್ಲ ಒಂಚೂರು ಬಿ ಜೆ ಪಿಯನ್ನು ಗಟ್ಟಿ ಮಾಡೋದಕ್ಕೋಸ್ಕರ ಮಂತ್ರಿ ಸ್ಥಾನ ಕೊಡಿ ಅಂತ ಅವರು ಇನ್ನು ಅಪಚೂರ್ ಅಂಜನ್ ಮಡಿಕೇರಿ ಶಾಸಕರು ನಮಗೆ ಕೊಡೋದೇ ಇಲ್ಲಪ್ಪ ನಮ್ಮನ್ನು ಕನ್ಸಿಡರ್ ಮಾಡಲ್ಲ ನೀವು ಅನ್ನುವಂಥ ಅವ್ರಿಗೆ ಬೇಜಾರು ಪದೇ ಪದೇ ಯಾವುದೇ ಮಂತ್ರಿ ಸ್ಥಾನ ಬಂದರೂ ಕೂಡ ನೀವು ಬೋಪಯ್ಯ ಅವ್ರಿಗೆ ಕೊಡ್ತೀರ ವಿರಾಜಪೇಟೆ ಶಾಸಕರು ನಮ್ಮನ್ನು ಕನ್ಸಿಡರ್ ಮಾಡಲ್ಲ ಅಂತ ಅವ್ರದ್ದು ಇನ್ನೊಂದು ಸೊ ಹಾಗಾಗಿ ಬೋಪಯ್ಯ ಅವರಿಗೆ ಸೀನಿಯರ್ ಆಗಿದ್ದಾರೆ ಯಾಕೆ ಈಗ ಅವರಿಗೆ ಅನ್ನುವಂಥ ಚರ್ಚೆ ಇನ್ನೊಂದು ಕಡೆಗೆ ಬೋಪಯ್ಯ ಅವ್ರನ್ನ ಕೊಡಬೇಕ್ರಿ ಅಂತ ಅವರು ರಾಮದಾಸ್ ಕೃಷ್ಣರಾಜ್ ಶಾಸಕರು ಇವರು ಆರಂಭದಲ್ಲಿ ತಮ್ಮ ಅಸಮಾಧಾನ ಹಾಕಿದರು ಆಮೇಲೆ ಹೇಳಿಕೆಗಳನ್ನು ಕೊಡೋದು ಬಿಟ್ಬಿಟ್ರು ಅದರ ಬದಲಾಗಿ ಅಲ್ಲಲ್ಲಲ್ಲಲ್ಲೇ ಒಂದಿಷ್ಟು ಅಲ್ಲ ಯಾರಿಗೆ ಮುಟ್ಟಬೇಕೋ ಅವ್ರಿಗೆ ಆ ರೀತಿಯಾಗಿ ಸೂಜಿ ಚುಚ್ಚುವಂಥ ಕೆಲಸವನ್ನು ಪದೇ ಪದೇ ಮಾಡ್ತಾಯಿರ್ತಾರೆ ಪುರ ಶಾಸಕರು ಅರವಿಂದ್ ಲಿಂಬಾವಳಿ ಇವರು ಕಳೆದ ಬಾರಿ ಬಂತು ಮತ್ತೆ ವಾಪಸ್ ಹೋಯ್ತು ಯಾಕೆ ಹೆಸರು ಬಂತು ಯಾಕೆ ವಾಪಸ್ ಹೋಯ್ತು ಯಾರಿಗೂ ಕೂಡ ಗೊತ್ತಾಗಿಲ್ಲ ಈಗ ಮತ್ತೆ ಹಾಗೇನು ಅವರ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬರ್ತಾ ಇದೆ ಅವರನ್ನ ಪಕ್ಷಕ್ಕೆ ಬಳಕೆ ಮಾಡ್ಕೊಳ್ಬೇಕು ಚುನಾವಣೆಗೋಸ್ಕರ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂಥ ಎಲ್ಲ ಲೆಕ್ಕಾಚಾರಗಳಿತ್ತು ಇನ್ನು ಪ್ರೀತಮ್ ಗೌಡ ಹಾಸನ ಶಾಸಕರು ಆ ಭಾಗದಲ್ಲಿ ಬಿಜೆಪಿ ಒಂಚೂರು ಗಟ್ಟಿಯಾಗಿ ನೆಲೆ ಉರಕ್ಕೆ ಒಂಚೂರು ಬೆಳೆಯೋಕ್ಕೆ ಅವ್ರಿಗೆ ಕೊಡಬೇಕು ಅನ್ನುವಂಥ ಚರ್ಚೆಗಳು ತುಂಬಾ ಇದ್ದಿದ್ದು ನನ್ನ ಸಹೋದ್ಯೋಗಿ ಮಸೂದಿಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮಸೂದೀಗ ಆಕಾಂಕ್ಷಿಗಳ ಪಟ್ಟಿ ಮಾತ್ರ ಇನ್ನು ತುಂಬಾ ಆಗಿದೆ ಬಹಳಷ್ಟು ಜನ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲಲ್ಲಿ ಅವರ ಆಪ್ತರ ಬಳಿಯೂ ಕೂಡ ಹೇಳಿಕೊಂಡಿರುವಂಥವ್ರು ಇದ್ದಾರೆ ಈಗ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಎಷ್ಟು ಜನಕ್ಕೆ ಕೊಡುವಂತ ಯೋಚನೆ ಇದೆ ಇಷ್ಟೊಂದು ಪಟ್ಟಿ ಇಟ್ಬಿಡೋಣ ಇದರಲ್ಲಿ ಯಾರಿಗಾದರೂ ಚಾನ್ಸ್ ಹೊಡಿಲಿ ಅಂತಾನ ಏನ್ ಕತೆ ಇಷ್ಟೊಂದು ಜನರನ್ನ ಬದಲಾವಣೆ ಮಾಡೋದಾದ್ರೆ ಎಷ್ಟು ಸ್ಥಾನಗಳು ಬದಲಾವಣೆ ಆಗ್ಬೇಕಾಗಿದ್ದಾಗ ಯಾರ್ಯಾರು ಕೈ ಬಿಡುವಂಥ ಚರ್ಚೆಗಳು ಬರುತ್ತೆ ಅಲ್ವಾ ಅರುಣ್ ಈ ಬಾರಿ ಸಂಪುಟ ಪುನಾರಚನೆ ಆದರೆ ಸಾಕಷ್ಟು ಲೆಕ್ಕಾಚಾರಗಳನ್ನು ಹೈಕಮಾಂಡ್ ಕೂಡ ಇಟ್ಕೊಂಡಿದೆ ರಾಜ್ಯ ಬಿಜೆಪಿಯು ಕೂಡ ಇಟ್ಕೊಂಡಿರುವಂಥದ್ದು ಚುನಾವಣಾ ವರ್ಷ ಆಗಿರೋ ಹಿನ್ನೆಲೆಯಲ್ಲಿ ಒಂದು ಹೊಸ ತಂಡದೊಂದಿಗೆ ಚುನಾವಣೆ ಎದುರಿಸಬೇಕು ಅನ್ನುವಂಥದ್ದು ಪ್ಲಾನಿಂಗು ಯಡಿಯೂರಪ್ಪ ರಾಜೀನಾಮೆ ಕೊಟ್ಟ ನಂತರ ಸಮರ್ಥ ನಾಯಕತ್ವ ಇಲ್ಲ ಹಾಗಾಗಿ ಜಾತಿ ಸಮೀಕರಣ ಪ್ರಾಂತೀಯ ಸಮೀಕರಣ ಒಳಗೊಂಡ ಒಂದು ಹೊಸ ತಂಡವನ್ನು ಬೊಂಬಾಯಿ ಸಂಪುಟಕ್ಕೆ ಕೊಡಬೇಕು ಅನ್ನುವಂಥದ್ದು ಲೆಕ್ಕಾಚಾರ ನಡೀತಾ ಇದೆ ಈಗ ಒಂದಷ್ಟು ಹೆಸರುಗಳು ಈಗಾಗಲೇ ಓಡಾಡ್ತಾ ಇದ್ದಾವೆ ಹೆಸರುಗಳು ಚರ್ಚೆಗೆ ಕೂಡ ಬರ್ತಾ ಇದ್ದಾವೆ ಆ ಹೆಸರುಗಳ ಪೈಕಿ ತಮ್ಮ ಸಂಪುಟಕ್ಕೆ ಬೇಕಾದವರು ಜೊತೆಗೆ ಯಾರೆಲ್ಲ ಇದ್ದಾರೆ ಯಾವ ಎಲ್ಲ ಪ್ರಾಂತ್ಯಗಳಿಗೆ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅವೆಲ್ಲ ಲೆಕ್ಕಾಚಾರಗಳನ್ನು ಹಾಕಿ ಒಂದು ಲಿಸ್ಟನ್ನು ಟೆಂಟೇಟಿವ್ ಲಿಸ್ಟನ್ನು ಮುಖ್ಯಮಂತ್ರಿಗಳು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅದನ್ನು ಸೋಮವಾರದ ವರಿಷ್ಠರ ಭೇಟಿ ಸಂದರ್ಭ ಸಂದರ್ಭದಲ್ಲೂ ಕೂಡ ಅವರ ಮುಂದೆ ಆ ಪಟ್ಟಿ ಇಡ್ತಾರೆ ಅಂತಲೂ ಕೂಡ ಹೇಳಲಾಗ್ತಿದೆ ಈಗ ಒಂದು ಒಂದು ಡಜನ್ಗೂ ಹೆಚ್ಚು ಹೆಸರುಗಳು ಓಡಾಡ್ತಾ ಇದ್ದಾವೆ ಆ ಪೈಕಿ ಮುಖ್ಯಮಂತ್ರಿಗಳು ಒಂದಷ್ಟು ಸೆಲೆಕ್ಷನ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ಲೆಕ್ಕಾಚಾರ ಕ್ಯಾಟಗರಿಗಳನ್ನ ಆಧರಿಸಿಕೊಂಡು ಈಗ ಹೈಕಮಾಂಡು ಈ ಮುಖ್ಯಮಂತ್ರಿಗಳು ಕೊಡುವಂತಹ ಪಟ್ಟಿಯನ್ನೇ ಫೈನಲ್ ಮಾಡೋದಿಲ್ಲ ಅದು ತನ್ನದೇ ಆದಂಥ ಇನ್ನೊಂದು ಪಟ್ಟಿಯನ್ನು ಕೂಡ ರೆಡಿ ಮಾಡಿಕೊಳ್ಳೋ ಸಾಧ್ಯತೆ ದಟ್ಟವಾಗಿದೆ ಆದರೆ ಸಂಪುಟ ಪುನಾರಚನೆಯ ಅಥವಾ ವಿಸ್ತರಣೆನ ಅನ್ನೋದೇ ಇನ್ನೂ ಕೂಡ ಸ್ಪಷ್ಟ ಇಲ್ಲ ಆದರೂ ಮುಖ್ಯಮಂತ್ರಿ ಎರಡಕ್ಕೂ ಕೂಡ ತಯಾರಾಗಿದ್ದಾರೆ ಹೈಕಮಾಂಡ್ ಯಾವ್ದು ಹೇಳುತ್ತೆ ಅದನ್ನೇ ಮಾಡುವ ಸೂಚ ಸಾಧ್ಯತೆ ಕೂಡ ಇರುವಂಥದ್ದು ಈ ಬಾರಿ ಸಂಪುಟ ಪುನಾರಚನೆಗೆ ಒಪ್ಕೊಳ್ಳುತ್ತಾ ಹೈಕಮಾಂಡ್ ಅಥವಾ ಪಂಚರಾಜ್ಯಗಳ ಚುನಾವಣಾ ಬಳಿಕ ಒಪ್ಪಿಗೆ ಕೊಡುತ್ತ ಅನ್ನುವಂಥದ್ದು ಗೊಂದಲ ಸೋಮವಾರದ ಭೇಟಿನಲ್ಲಿ ಈ ಸಂಬಂಧಪಟ್ಟಂತೆ ಸ್ಪಷ್ಟ ಆಗುತ್ತೆ ಒಟ್ಟಾರೆಯಾಗಿ ಈಗ ಯಾರೆಲ್ಲರ ಒಂದು ಡಜನ್ಗೂ ಹೆಸು ಹೆಚ್ಚು ಹೆಸರುಗಳು ಓಡಾಡ್ತಿದ್ದಾವೋ ಅದರಲ್ಲಿ ಬಹುತೇಕರಿಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ ಯಾಕೆ ಹೇಗೆ ಅಂತಂದರೆ ಈಗಾಗಲೇ ನಾಲ್ಕರಿಂದ ಐದು ಜನ ಹಿರಿಯ ಸಚಿವರನ್ನ ನಿಷ್ಕ್ರಿಯರಾಗಿರುವಂತಹ ಅಂದರೆ ಇಲಾಖೆಯಲ್ಲಿ ನಿಷ್ಕ್ರಿಯರಾಗಿರುವಂಥ ಸಚಿವರನ್ನ ಕೈ ಬಿಟ್ಟು ಹೊಸದಾಗಿ ಒಂದು ತಂಡ ರಚನೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಆ ಹಿನ್ನೆಲೆಯಲ್ಲಿ ಆ ಪಟ್ಟಿಯನ್ನೇ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇದರಲ್ಲಿ ಸಾಕಷ್ಟು ಕಸರತ್ತು ಕೂಡ ಹೈಕಮಾಂಡ್ ಕೂಡ ಮಾಡಬೇಕಾಗಿದೆ ಆದರೆ ಸೋಮವಾರದ ನಂತರ ಅದು ಹೆಚ್ಚು ಹೆಚ್ಚು ಸ್ಪಷ್ಟ ಆಗುತ್ತಾ ಹೋಗುತ್ತೆ ಎಷ್ಟು ಜನ ಸೇರ್ಪಡೆ ಆಗ್ತಾರೆ ಎಷ್ಟು ಜನರಿಗೆ ಕೋಕ್ ಕೊಡ್ತಾರೆ ಅನ್ನುವಂಥದ್ದು ಅರುಣ್ ಓಕೆ ಮಸೂದ್ ಬಟ್ ಹಿರಿಯರೆಲ್ಲ ತ್ಯಾಗಕ್ಕೆ ಸಿದ್ಧರಾಗಿದ್ದಾರಾ ಮಸೂದ್ ಒಂದಿಬ್ಬರು ಮಾತ್ರ ಬಹಿರಂಗವಾಗಿ ಹೇಳಿಗೆ ಕೊಡ್ತಾ ಇದ್ದಾರೆ ನಮಗೆ ರಾಜೀನಾಮೆ ಕೇಳಿದ್ರೆ ಕೊಡ್ತೇವೆ ಪಕ್ಷ ಸಂಘಟನೆ ತೋರಿಸ್ಕೊಳ್ತೇವೆ ಅಂತ ಆದರೆ ಉಳಿದವರು ಯಾರು ಕೂಡ ಯಾರಿಗೂ ಕೂಡ ಬಹುತೇಕ ಇಷ್ಟ ಇಲ್ಲ ಆದರೂ ಇವರು ಬಹಿರಂಗವಾಗಿ ಆದರೂ ಅಟ್ಲೀಸ್ಟ್ ಹೇಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಸಚಿವರು ತಮ್ಮ ಇಲಾಖೆಗಳಲ್ಲಿ ಸಾಕಷ್ಟು ಚುರುಕಾಗ್ತಾ ಇದ್ದಾರೆ ಇಲಾಖಾವಾರು ಪ್ರಗತಿ ಪರಿಶೀಲನೆ ಸಭೆ ಮಾಡ್ತಾ ಇದ್ದಾರೆ ಜಿಲ್ಲೆಗಳಿಗೆ ಭೇಟಿ ಮಾಡೋದಕ್ಕೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಿದೆ ಆದರೂ ಕೂಡ ಏನು ಮುಂದಿನ ಈ ಫೆಬ್ರವರಿ ಮೂರನೇ ವಾರದಲ್ಲೂ ಕೂಡ ಒಂದು ಬೈಠಕ್ ಮೂರು ದಿನಗಳ ಬೈಠಕ್ ಕೂಡ ನಡೆಸಲಾಗುತ್ತೆ ಸಂಪುಟ ಪುನಾರಂಜನ ರಚನೆಗೂ ಮುನ್ನ ಆ ಬೈಠಕ್ನಲ್ಲಿ ಸಚಿವರ ಇಲಾಖಾವೂ ಪ್ರೋಗ್ರೆಸ್ ರಿಪೋರ್ಟ್ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಎಷ್ಟು ಜನರನ್ನ ಕೈ ಬಿಡಬೇಕು ಅನ್ನುವಂಥದ್ದು ಕೂಡ ಫೈನಲ್ ಆಗುತ್ತೆ ಯಾಕೆಂತಂದ್ರೆ ಆ ಸಭೆಗೆ ಅಮಿತ್ ಶಾ ಅವರು ಕೂಡ ಬರ್ತಾರೆ ಅಂತ ಹೇಳಲಾಗ್ತಿದೆ ಸಂತೋಷ್ ಅವರು ಕೂಡ ಬರ್ತಾರೆ ಅಂತ ಹೇಳಲಾಗ್ತಿದೆ ಆ ಸಭೆಯ ನಂತರ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಅದಕ್ಕೂ ಮುನ್ನ ಮುಖ್ಯಮಂತ್ರಿ ಸೋಮವಾರ ಏನು ದೆಹಲಿ ಭೇಟಿ ಮಾಡ್ತಾ ಇದ್ದಾರೆ ಆ ದೆಹಲಿ ಭೇಟಿಯಲ್ಲಿ ಇನ್ನು ಹೆಚ್ಚುವರಿ ವಿಚಾರಗಳು ಏನು ಬರ್ತವೆ ಹೈಕಮಾಂಡ್ ನಿಲುವೆ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಅರುಣ್ ಓಕೆ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು